ಇನ್ನು ಬೆಂಗಳೂರಿನ ಕುಡುಕರಿಗಿಲ್ಲ ಕೊರೋನಾ ಭಯ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯಾಕಂತ ನೋಡೋಣ. ಕುಡುಕರ ಸಾಮ್ರಾಜ್ಯನೇ ಒಂದ್ ರೀತಿಯಾಗಿರುತ್ತೆ. ಯಾಕಂದ್ರೆ ಕುಡುಕರಿಗೆ ಕೊರೋನಾ ಭಯ ಕಾಡ್ತಾ ಇಲ್ಲ. ರಸ್ತೆಗಿಳಿಯದ ಕುಡುಕರು ಬಾರ್ಗಳಲ್ಲಿ ಠಿಕಾಣಿ ಹೂಡಿದ್ದಾರೆ. ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತ ಬಾರ್ಗಳಲ್ಲಿ ಟೆಂಟ್ ಹಾಕಿ ಕೂತಿದ್ದಾರೆ. ಬಾರ್ ಬಂದ್ ಆದೇಶವಿದ್ರೂ ಕೂಡ ನಗರದ ಬಹುತೇಕ ಕಡೆ ಬಾರ್ಗಳು ಓಪನ್ ಆಗಿವೆ. ಅಲ್ಲೆಲ್ಲ ಕುಡುಕರು ಸೇರ್ಕೊಂಡು ಪಾರ್ಟಿ ಮಾಡ್ತಿದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಾರುತಿ ವರದಿ ನೀಡಿದ್ದಾರೆ, ನೋಡ್ಕೊಂಬರೋಣ. ಕೊರೋನಾ ವೈರಸ್ ಭೀತಿಗೆ ಇಡೀ ದೇಶ ರಾಜ್ಯ ತತ್ತರಿಸಿ ಹೋಗಿದೆ. ಎಲ್ಲ ಜನ ಭಯಭೀತರಾಗಿದ್ದಾರೆ, ಆದರೆ ಕುಡುಕರಿಗೆ ಮಾತ್ರ ಆ ಭಯ ಕಾಡ್ತಿಲ್ಲ ಅನಿಸುತ್ತೆ. ನಾನು ಚರ್ಚ್ ಸ್ಟ್ರೀಟಿನ ಒಂದು ಬಾರ್ ಮುಂದೆ ಇದ್ದೀನಿ. ನೀವು ದೃಶ್ಯಗಳನ್ನು ನೋಡಬಹುದು, ಆ ಬಾರಿನ ದೃಶ್ಯ ಏನಂತ. ಆದರೆ ರಾಜ್ಯ ಸರ್ಕಾರನೇ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿರುವಂಥದ್ದು ಬಾರ್ಗಳನ್ನ ತೆಗಿಬೋದು, ಆದರೆ 100 ಜನಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನನ ಸೇರಿಸ್ಕೊಳ್ಳೋಂಗಿಲ್ಲ ಅಂತ ಒಂದು ಆದೇಶ ಮಾಡಿರುವಂಥದ್ದು. ಆದರೆ ಕುಡುಕರಿಗೆ ಈ ಕೊರೋನಾ ಭಯ ಇಲ್ಲ ಅಂತಲೇ ಹೇಳ್ಬೋದು. ಬಾರ್ಗಳಲ್ಲಿ ಎಂದಿನಂತೆ ಬಿಸ್ನೆಸ್ ಆಗ್ತಿದೆ, ಬಟ್ ಮುಂಚೆಗಿಂತ ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು. ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಏನು ಕುಡುಕರಿಗೆ ಈ ಕೊರೋನಾ ಭೀತಿ ಕಡಿಮೆ ಇದೆ ಅಂತ ಒಂದು ಮಟ್ಟಕ್ಕೆ ಅವರು ಆಲೋಚನೆಗಳಿರ್ಬೋದು. ಸರ್ವ ರೋಗಕ್ಕೂ ಸಾರಾಯ ಮದ್ದು ಅನ್ನೋ ಇಂಟೆನ್ಷನ್ ಇರ್ಬೋದು. ಆದರೆ ಏನು ಕೊರೋನಾ ಭೀತಿಗೆ ಇಡೀ ದೇಶ ತತ್ತರಿಸಿದ್ದು, ರಾಜ್ಯದಲ್ಲಿ ಒಂದು ಬಲಿ ಕೂಡ ಪಡೆದಿರುವಂಥದ್ದು. ಆದರೆ ಬೆಂಗಳೂರಿನ ಬಹುತೇಕ ಬಾರ್ಗಳಲ್ಲಿ ಇದೇ ದೃಶ್ಯಗಳು ಕಾಣಿಸ್ತಿರುವಂಥದ್ದು. ಎಲ್ಲ ಕಡೆ ಬಾರ್ಗಳು ಓಪನ್ ಇದೆ, ಜನ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಬಾರ್ಗಳಲ್ಲಿ ಎಂದಿನಂತೆ ಕುಡುಕರು ಕಂಡು ಬರ್ತಾ ಇದ್ದಾರೆ. ಆದರೆ ಬಾರ್ ಬಂದ್ಗೆ ಆದೇಶವನ್ನ ನೀಡಿಲ್ಲ. ಪಬ್ಗಳನ್ನ ರಾತ್ರಿ 9 ಗಂಟೆ ನಂತರ ಓಪನ್ ಮಾಡದೇ ಇರೋದಕ್ಕೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 9 ಗಂಟೆಯವರೆಗೂ ಕೂಡ ಓಪನ್ ಇರುತ್ತೆ. ಸೊ ಹಾಗಾಗಿ ಎಲ್ಲದಕ್ಕೂ ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತ ಬಾರ್ಗಳಲ್ಲಿ ಠಿಕಾಣಿ ಹೂಡಿದ್ದಾರೆ ಬೆಂಗಳೂರಿನ ಕುಡುಕರು.